Hello friends, welcome to my Cooking Queen channel. ನಾವು ಇವತ್ತು ಈ ಮಟನ್ ಕಬಾಬ್ ಅನ್ನು ಹೇಗೆ ಮಾಡೋದು ಸಿಂಪಲ್ ಆಗಿ ಅನ್ನೋದು ನೋಡೋಣ. ಇದನ್ನ ನಮಗೆ ಬೇಕಾಗಿರೋ ಸಾಮಗ್ರಿಗಳು ಏನೇನು ಅಂತ ಬನ್ನಿ ನೋಡೋಣ. ಒಂದು ಅರ್ಧ ಕೆಜಿ ಚಿಕನ್ ತಗೊಂಡಿದ್ದೀನಿ. ಈ ಚಿಕನ್ ಕಬಾಬ್ ಅನ್ನು ನಾನು ಮಸಾಲೆ ಯಾವುದು ಯಾವುದು ಹಚ್ಚೋದು ಅನ್ನೋದು ನೋಡೋಣ. ಒಂದು ಅರ್ಧ ಕೆಜಿ ಚಿಕನ್, ಇದಕ್ಕೆ ಟೇಸ್ಟಿಗೆ ತಕ್ಕಂತೆ ಉಪ್ಪು ಹಾಕ್ತಾ ಇದ್ದೀನಿ. ಒಂದೆರಡು ಸ್ಪೂನು ಉಪ್ಪು, ಎರಡಕ್ಕಿಂತ ಕಡಿಮೆ. ಒಂದೆರಡು ಸ್ಪೂನು ಚಿಲ್ಲಿ ಪೌಡ್ರು, ಒಂದು 4 ಸ್ಪೂನು ಕಾರ್ನ್ಫ್ಲವರ್ ಹಾಕ್ತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಒಂದು ಪಿಂಚ್ ಅಷ್ಟು ನಾನು ಕಲರ್ ಹಾಕ್ತಾ ಇದ್ದೀನಿ. ಅದರಲ್ಲಿ ಒಂದೆರಡು ಸ್ಪೂನು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್, ನಾನು ಕರ್ಬೇ ಸೊಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಕರ್ಬೇ ಸೊಪ್ಪು ಮತ್ತು ಎಳ್ಳು ಹಾಕ್ತಾ ಇದ್ದೀನಿ, ವೈಟ್ ಎಳ್ಳು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದಕ್ಕೆ ಒಂದು ಅರ್ಧ ಗಂಟೆ ಮಸಾಲೆ ಇದಕ್ಕೆ ಚೆನ್ನಾಗಿ ಹಚ್ಚಬೇಕು. ಉಪ್ಪು ಖಾರ ಎಲ್ಲ ಚೆನ್ನಾಗಿದ್ದಲ್ಲಿ ಮ್ಯಾರಿನೇಟ್ ಆಗಬೇಕು. ನಿಮಗೆ ಇದರಲ್ಲಿ ವೆನಿಗರ್ ಅಥವಾ ನಿಂಬೆ ರಸವನ್ನು ಆದರೂ ಹಾಕ್ಬೋದು. ನಿಂಬೆ ರಸ ಇದ್ದರೆ ನಿಂಬೆ ರಸ ಹಾಕಿ, ಇಲ್ಲಾಂದರೆ ವೆನಿಗರ್ ಇದ್ದರೆ ವೆನಿಗರ್ ಹಾಕಿ. ಇದರಿಂದ ಸ್ವಲ್ಪ ಹುಳಿ ಬರುತ್ತೆ. ಇದನ್ನು ನಾನು ಒಂದು ಅರ್ಧ ಗಂಟೆ ಬಿಟ್ಟು ಇದನ್ನು ಫ್ರೈ ಮಾಡೋಣ. ಅಷ್ಟರೊಳಗೆ ನಾನು ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ. ಒಂದು ಅರ್ಧ ಗಂಟೆ ಬಿಟ್ಟು ನಾನು ಇದನ್ನು ಫ್ರೈ ಮಾಡೋದು ನೋಡೋಣ. ನೋಡಿ, ಇದು ನಾನು ಒಂದು ಅರ್ಧ ಗಂಟೆ ಇದರಲ್ಲಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇದು ಸ್ಮೆಲ್ಲು ಭಾಳ ಚೆನ್ನಾಗಿ ಬಂದಿದೆ, ಕಲರು ಚೆನ್ನಾಗಿ ಬಂದಿದೆ. ಇದು ನಾನು ಬಿಸಿ ಆಗಲಿಕ್ಕೆ ಎಣ್ಣೆ ಇಟ್ಟಿದ್ನಲ್ಲ, ಇದರಲ್ಲಿ ನಾನು ಹಾಕ್ತಾ ಇದ್ದೀನಿ. ಇದನ್ನು ನಾವು ಯಾವಾಗಲೂ ಜಾಸ್ತಿ ಫ್ಲೇಮಲ್ಲಿ ಫ್ರೈ ಮಾಡಬಾರ್ದು. ಅದು ಮೇಲ್ಮೇಲೆ ಎಲ್ಲ ಕೆಂಪುಗಾಗಿರುತ್ತೆ, ಒಳಗೆ ಸ್ವಲ್ಪ ಸ್ಮೂತಾಗಿರುತ್ತೆ. ನಾವು ಮೀಡಿಯಮ್ ಫ್ಲೇಮಲ್ಲೇ, ಜಾಸ್ತಿ ಫ್ರೈನೂ ಆಗಬಾರ್ದು, ಜಾಸ್ತಿ ಒಳಗೆ ಹಸಿನೂ ಇರಬಾರ್ದು. ನಾವು ಮೀಡಿಯಮ್ ಫ್ಲೇಮಲ್ಲಿ ಒಂದೇ ಲೆವೆಲಿಗೆ ನಾವು ಎಣ್ಣೆಯನ್ನು ನಾವು ಇಟ್ಕೊಂಡು ಇದನ್ನು ನಾವು ಫ್ರೈ ಮಾಡಿದರೆ ಈ ಚಿಕನ್ ಭಾಳ ಚೆನ್ನಾಗಿ ಬರುತ್ತೆ. ಇದು ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಇದು ಚೆನ್ನಾಗಿ ಬ್ರೌನ್ ಆಗಿದೆ. ಇದನ್ನು ನಾನು ಒಂದು ಟಿಶ್ಯೂ ಪೇಪರಲ್ಲಿ ತೆಗಿತೀನಿ.